ನಮಸ್ಕಾರ ಎಲ್ಲರಿಗೂ, ಮದರ್ಸ್ ರೆಸಿಪೀಸ್ಗೆ ಸ್ವಾಗತ. ಇವತ್ತಿನ ವೀಡಿಯೋದಲ್ಲಿ ತೆಂಗಿನಕಾಯಿ ದೋಸೆ ಮತ್ತು ತೆಂಗಿನಕಾಯಿ ಚಟ್ನಿನ ಹೇಗೆ ಮಾಡೋದಂತ ತಿಳಿಸ್ಕೊಡ್ತಾ ಇದ್ದೀನಿ. ತುಂಬ ಮೆದುವಾದ ತೆಂಗಿನಕಾಯಿ ದೋಸೆನ ಮಾಡಲಿಕ್ಕಂತೂ ತುಂಬಾ ಸುಲಭ. ಅದರ ಜೊತೆ ತೆಂಗಿನಕಾಯಿ ಚಟ್ನಿನ ಕೂಡ ತುಂಬ ಸುಲಭವಾಗಿ ಮಾಡ್ಬೋದು. ಬನ್ನಿ ಇವತ್ತಿನ ವೀಡಿಯೋದಲ್ಲಿ ಹೇಗೆ ಮಾಡೋದಂತ ನೋಡೋಣ. ಮೊದಲಿಗೆ ತೆಂಗಿನಕಾಯಿ ದೋಸೆ ಮಾಡಲಿಕ್ಕೆ ಇಲ್ಲಿ ನಾನು 1 ಕಪ್ ಆಗುವಷ್ಟು ರೇಷನ್ ಅಕ್ಕಿನ ತೊಗೊಂಡಿದ್ದೀನಿ. ನೀವು ಅದು ಇದರ ಬದಲಿಗೆ ದೋಸೆ ಅಕ್ಕಿ ಕೂಡ ತೊಗೊಳ್ಬೋದು. ನಾನಿಲ್ಲಿ ರೇಷನ್ ಅಕ್ಕಿನ ತೊಗೊಳ್ತಾ ಇದ್ದೀನಿ. ರೇಷನ್ ಅಕ್ಕಿಯಿಂದ ಕೂಡ ತೆಂಗಿನಕಾಯಿ ದೋಸೆ ತುಂಬ ರುಚಿಯಾಗಿರುತ್ತೆ, ಹಾಗೆಯೇ ಮೆದು ಆಗಿರುತ್ತೆ. ನೆಕ್ಸ್ಟ್ ಇಲ್ಲಿ ನಾನು 1 ಟೀಸ್ಪೂನ್ ಆಗುವಷ್ಟು ಮೆಂತ್ಯಕಾಳನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ 2-3 ಬಾರಿ ನೀರಲ್ಲಿ ಚೆನ್ನಾಗಿ ತೊಳೆದುಬಿಟ್ಟಿದ್ದನ್ನು ಇನ್ನೊಮ್ಮೆ ನೀರು ಹಾಕಿ 4 ಗಂಟೆ ಆದರೂ ಇದನ್ನು ನೆನೆಸಲಿಕ್ಕೆ ಇಡಬೇಕಾಗುತ್ತೆ. 3-4 ಗಂಟೆ ನೀರಲ್ಲಿ ನೆನೆಸಿದರೆ ಸಾಕು, ಜಾಸ್ತಿ ನೆನೆಸೋ ಅವಶ್ಯಕತೆ ಇಲ್ಲ. ಈಗಿಲ್ಲಿ ನೋಡಿ 4 ಗಂಟೆ ನೀರಲ್ಲಿ ಚೆನ್ನಾಗಿ ನೆನೆದಿದ್ದ ಅಕ್ಕಿ ಇದನ್ನೀಗ 1 ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಇಲ್ಲಿ ನಾನು 1 ಕಪ್ ಆಗುವಷ್ಟು ಅವಲಕ್ಕಿನ ತೊಗೊಂಡಿದ್ದೀನಿ, ತೆಳು ಅವಲಕ್ಕಿ. ನೀವು ಬೇಕಾದರೆ ಗಟ್ಟಿ ಅವಲಕ್ಕಿನ ಕೂಡ ತೊಗೊಳ್ಬೋದು. ನಾನಿಲ್ಲಿ ತೆಳು ಅವಲಕ್ಕಿನ 2 ಬಾರಿ ನೀರಲ್ಲಿ ತೊಳೆದುಬಿಟ್ಟು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಇದಕ್ಕೆ 1 ಕಪ್ ಆಗುವಷ್ಟು ತೆಂಗಿನ ತುರಿನ ಹಾಕ್ಕೊಳ್ತಾ ಇದ್ದೀನಿ. ಫ್ರೆಶ್ ಆಗಿರುವ ಕಾಯನ್ನು ಹಾಕ್ಕೊಳ್ಳಿ. ಈಗ ಇದಕ್ಕೆ ಸ್ವಲ್ಪ ನೀರು ಹಾಕಿಬಿಟ್ಟಿದ್ದನ್ನು ನುಣ್ಣಗೆ ರುಬ್ಕೋಬೇಕು. ಜಾಸ್ತಿ ನೀರು ಹಾಕಿ ರುಬ್ಲಿಕ್ಕೆ ಹೋಗಬೇಡಿ, ಇಷ್ಟು ದಪ್ಪಗಿರಬೇಕು ಹಿಟ್ಟು. ಈಗ ಅದೇ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕಿಬಿಟ್ಟು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಬಿಟ್ಟು ಕೈಯಲ್ಲಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಈ ಥರ ಕೈಯಲ್ಲಿ ಮಿಕ್ಸ್ ಮಾಡೋದ್ರಿಂದ ಹುಳಿನೂ ಚೆನ್ನಾಗಿ ಬರುತ್ತೆ, ಹಾಗೆಯೇ ಉಬ್ಬಿ ಕೂಡ ಬರುತ್ತೆ ಹಿಟ್ಟು. ಇದನ್ನೀಗ ಈ ಥರ ಗಟ್ಟಿಯಾಗಿ ಮುಚ್ಚಿಬಿಟ್ಟು ಹೀಗೆ ಇಟ್ಬಿಡೋಣ. ಇದನ್ನು 8 ಗಂಟೆ ಇಟ್ಟರೆ ಸಾಕು. ಈಗ 8 ಗಂಟೆ ಆಗಿದೆ ನೋಡಿ, ಹಿಟ್ಟು ಕೂಡ ಚೆನ್ನಾಗಿ ಉಬ್ಬಿ ಬಂದಿದೆ, ಹಾಗೆಯೇ ಹುಳಿ ಕೂಡ ಚೆನ್ನಾಗಿ ಬಂದಿದೆ. ಇದು ಇದನ್ನೀಗ ಸೌಟಲ್ಲಿ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಆಗಿದೆ, ಇಷ್ಟು ದಪ್ಪಗಿದ್ರೆ ಸಾಕು. ಈಗಿಲ್ಲಿ ನಾನು ತೆಂಗಿನಕಾಯಿ ಚಟ್ನಿಗೆ 1 ಕಪ್ ಆಗುವಷ್ಟು ತೆಂಗಿನಕಾಯಿನ ತುರಿದು ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ 1 ಟೀಸ್ಪೂನ್ ಎಣ್ಣೆಗೆ 1 ಟೇಬಲ್ಸ್ಪೂನ್ ಆಗುವಷ್ಟು ಉದ್ದಿನ ಬೇಳೆನ ಲೈಟ್ಗೆ ಕೆಂಪಗಾಗೋವರೆಗೂ ಹುರ್ಕೊಂಡು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ 3 ಹಸಿಮೆಣಸಿನಕಾಯಿ, 1 ಮುಷ್ಟಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಸ್ವಲ್ಪ ನೀರನ್ನು ಹಾಕಿ ಇದನ್ನು ನುಣ್ಣಾಗಿ ರುಬ್ಕೊಳ್ಳೋಣ. ಉದ್ದಿನಬೇಳೆ ಚಟ್ನಿ ತುಂಬ ಚೆನ್ನಾಗಾಗುತ್ತೆ ಇದ್ರ ಜೊತೆಗೆ. ಈಗ ನೋಡಿ, ರುಬ್ಬಿದ ಚಟ್ನಿಯನ್ನು ಒಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಅದೇ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ. ಜಾಸ್ತಿ ನೀರಾಗಿ ಮಾಡಲಿಕ್ಕೆ ಹೋಗಬೇಡಿ, ಇಷ್ಟು ಗಟ್ಟಿಯಾಗಿದ್ದರೆ ಸಾಕು ಚಟ್ನಿಗೆ. ಈಗ ಇದಕ್ಕೊಂದು ಒಗ್ಗರಣೆ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಒಗ್ಗರಣೆಗೆ ಸಾಸಿವೆ, ಕೆಂಪು ಬ್ಯಾಡಗಿ ಮೆಣಸು, ಆಮೇಲೆ ಕರಿಬೇವು ಅಷ್ಟೇ ಹಾಕಿ ಇದಕ್ಕೊಂದು ಒಗ್ಗರಣೆ ಹಾಕ್ಕೊಂಡಿದ್ದೀನಿ. ಈಗ ಚಟ್ನಿ ರೆಡಿಯಾಗಿದೆ. ಇಲ್ಲಿಗ ನಾನು ದೋಸೆಗೆ ಕಾವಲಿನ ಬಿಸಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೇನೇ ಇದಕ್ಕೆ 1/2 ಈರುಳ್ಳಿಯನ್ನು ಕಟ್ ಮಾಡಿ ಈ ಥರ ಸ್ಪೂನಿಗೆ ಹಾಕಿಬಿಟ್ಟು ಈ ಎಣ್ಣೆನ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಈ ದೋಸೆಯನ್ನು ನಿಧಾನಕ್ಕೆ, ಜಾಸ್ತಿ ಸ್ಪ್ರೆಡ್ ಮಾಡಲಿಕ್ಕೆ ಹೋಗಬೇಡಿ, ಸ್ವಲ್ಪ ಸ್ಪ್ರೆಡ್ ಮಾಡಿದರೆ ಸಾಕು. ಈ ಥರ ಬಂದಾಗ ನಾನು ಮುಚ್ಚಳನ ಮುಚ್ಚಿಟ್ಟು ಸಿಮ್ಮಲ್ಲಿ 1 ನಿಮಿಷ ಬೇಯಿಸ್ತಾ ಇದ್ದೀನಿ. ಈಗ ನೋಡಿ, ಇದು ಬೆಂದಿದೆ. ಇದನ್ನೀಗ 1 ಬಾಳೆ ಎಲೆಗೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಅದೇ ರೀತಿ ನಾನು ದೋಸೆನ ಹಾಕ್ಕೊಳ್ತಾ ಇದ್ದೀನಿ. ಈಗ ಮೆದುವಾದ ದೋಸೆ ರೆಡಿಯಾಗಿದೆ, ತುಂಬ ರುಚಿಯಾಗಿರುತ್ತೆ. ಈ ದೋಸೆನ ಕಾಯಿ ಚಟ್ನಿ ಜೊತೆ, ಆಮೇಲೆ ಸಾಂಬಾರ್ ಜೊತೆ ತಿನ್ನೋಕ್ಕಂತೂ ತುಂಬ ರುಚಿಯಾಗಿರುತ್ತೆ. ಮೆದುವಾದ ದೋಸೆ ನೀವು ನೋಡ್ಬೋದು ಇಲ್ಲಿ ಎಷ್ಟು ಮೆದುವಾಗಿ ಬಂದಿದೆ ಅಂತ ಈ ದೋಸೆ. ಇದನ್ನು ಕಾಯಿ ಚಟ್ನಿ ಜೊತೆ, ಸಾಂಬಾರ್ ಜೊತೆ ತಿನ್ನೋಕ್ಕಂತೂ ತುಂಬ ರುಚಿಯಾಗಿರುತ್ತೆ. ನೋಡಿದ್ರಲ್ಲ ಇವತ್ತಿನ ರೆಸಿಪಿ, ನೀವು ಇದೇ ಥರ ಮನೇಲಿ ಟ್ರೈ ಮಾಡಿ, ಹಾಗೆಯೇ ನಿಮ್ಮ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ. ನಾನು ಇವತ್ತಿನ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ಸುಲಭವಾದ ರೆಸಿಪಿಯೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.